ಬೆಳಗಾವಿಯಲ್ಲಿ ಅಕ್ರಮ ಮರಳು ದಂಧೆ ಬಗ್ಗೆ ವರದಿ ಮಾಡಲು ತೆರಳಿದ್ದ ಖಾಸಗಿ ವಾಹಿನಿಯ ವರದಿಗಾರರ ಮೇಲೆ ಅಕ್ರಮ ದಂಧೆಕೋರರು ಟ್ರಕ್ ಹರಿಸಿ ಅವರನ್ನು ಸಾಯಿಸಲು ಯತ್ನಿಸಿದ್ದಾರೆ ಎಂದು ಆರೋಪ ಮಾಡಲಾಗಿದೆ. ಖಾಸಗಿ ವಾಹಿನಿ ವರದಿಗಾರರಾದ ರವೀಂದ್ರ ದೊಡ್ಡಮನಿ, ಈಶ್ವರ ಗುಡಜ ಎಂಬುವರ ಮೇಲೆ ಟ್ರಕ್ ಚಾಲಕ ಮತ್ತು ಮಾಲೀಕ ಕಬ್ಬಿಣದ ರಾಡ್ನಿಂದ ಹಲ್ಲೆ ಮಾಡಿದ್ದಾರೆ ಎಂದು ವರದಿಗಾರರು ಆರೋಪ ಮಾಡಿದ್ದಾರೆ. ಸದ್ಯ ಅಪಘಾತದಿಂದ ಪಾರಾದ ವರದಿಗಾರರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬೆಳಗಾವಿಯಲ್ಲಿ ಅಕ್ರಮ ದಂಧೆಕೋರರ ಹಾವಳಿ ಜಾಸ್ತಿಯಾಗಿದ್ದು ಎಷ್ಟೇ ಬಾರಿ ವರದಿ ಮಾಡಿದರೂ ಪ್ರಯೋಜನವಾಗಿಲ್ಲ ಎಂದು ಸಾರ್ವಜನಿಕರು ಆರೋಪ ಮಾಡಿದ್ದಾರೆ. ಸದ್ಯ ಮಾಳಮಾರ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸರ್ಪ ಕೊಡಂದ್ರೆ ನಾವು ಕೊಡ್ತು ಪಾಪ ಪೊಲೀಸ್ ಎಲ್ಲ ನಿನ್ನ ನೋಡ್ಕೋಬೇಕು ಅನ್ನೋದ್ಲೇ ಓಡೋದು ನಾವು. ಅದಕ್ಕಾಗಿ ಹಿಂಗೆ ಐತ್ರಿ ಅದ ಪಾಸ್ ಇಲ್ಲ ಸರ್ ಅವ್ರದ್ದು. ಸರ್ಪ ಕೊಡಂದ್ರೆ ನಾವು ಕೊಡ್ತಾರೆ. ಮರಳು ದಂಧೆ ನಡೀತಾ ಇತ್ತು. ಇವಾಗ 8 ವರ್ಷ ಹಿಂದೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇನ್ಫಾರ್ಮೇಶನ್ ಮಾಡಿದ್ವಿ. ಅದ್ರ ಬಗ್ಗೆ ಯಾವುದೇ ಸೂಕ್ತವಾದ ಕ್ರಮಗಳನ್ನು ಕೈಗೊಂಡಿರಲಿಲ್ಲ. ಅದ ಕಾರಣಕ್ಕಾಗಿ ನಿನ್ನೆ ನಮ್ಗೆ ಮತ್ತೆ ಇನ್ಫಾರ್ಮೇಶನ್ ಬಂದಿತ್ತು. ಅದನ್ನ ಸೂಕ್ತವಾಗಿ ಗಮನಿಸಿ ನಾವು ಡಿಪಾರ್ಟ್ಮೆಂಟ್ ತಿಳಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಅದನ್ನ ಸೂಕ್ತವಾಗಿ ಗಮನಿಸಿಕೊಳ್ಳುವಂತ ಸಮಯದಲ್ಲಿ ಆ ಗಾಡಿ ಮಾಲೀಕರು ಮತ್ತು ಗಾಡಿ ಇರುವಂತ ಲಾರಿ ಓಡಿಸುವಂತ ಚಾಲಕರು ನಮ್ಮಲ್ಲಿ ಈ ತರ ಹಲ್ಲೆ ಮಾಡಿದ್ದಾರೆ. ಸುಮಾರು 11 ಗಂಟೆಗೆ ಹೋಗಿ 6 ಗಂಟೆವರೆಗೂ ಕಾದು ವರದಿ ಮಾಡಿ ವರದಿ